ಸರ್ಕಾರಿ ದಾಖಲೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಒಂದು ಕಲೆ ಅಂತ ತಿಳಿದವರು ಹೇಳ್ತಾರೆ ಚಾರ್ಜ್ ಶೀಟ್ ಕೂಡ ಸರ್ಕಾರಿ ದಾಖಲೆಯೇ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಕನ್ವೆ ಮಾಡೋದು ಕೂಡ ಒಂದು ಕಲೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಅದರಲ್ಲಿ ಘಟನೆ ಏನಾಗಿದೆ ಅನ್ನೋದನ್ನು ವಿವರಿಸೋದಕ್ಕೆ ಯಾವ ಪುಟ ಹೇಳಬೇಕು ಎಷ್ಟು ಪುಟ ಹೇಳಬೇಕು ಅದು ಇಂಪಾರ್ಟೆಂಟ್ ರೇಣುಕಾಸ್ವಾಮಿ ಅನ್ನುವ ನರಪೇತ್ಲ ನಾರಾಯಣ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಖು ಅವನ ದುರ್ಗಳಿಗೆಯಲ್ಲಿ ತಾನೇ ಮಾಡಿಕೊಂಡಿದ್ದ ಇನ್ಸ್ಟಾಗ್ರಾಮ್ನ ಫೇಕ್ ಪ್ರೊಫೈಲ್ನಿಂದ ಪವಿತ್ರ ಗೌಡಗೆ ಒಂದು ಮೆಸೇಜ್ ಹಾಕುವ ಮೂಲಕ ಆರಂಭಗೊಂಡಂತಹ ಇಡೀ ಎಪಿಸೋಡು ಜೂನ್ ಹನ್ನೊಂದನೇ ತಾರೀಕು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿದ್ದ ದರ್ಶನ್ ಅನ್ನ ಪೊಲೀಸರು ಹೋಗಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳೋ ತನಕ ಏನೇನಾಯಿತು ಅನ್ನುವ ವಿವರಗಳು ಕಥಾ ಹಂದರದ ರೀತಿಯಲ್ಲಿ ಈ ಚಾರ್ಜ್ ಶೀಟ್ನಲ್ಲಿದೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅದು ಇದು ಘಟನೆ ಏನಾಯಿತು ಅಂತ ವಿವರಿಸೋದಿದ್ರೆ ಒಂದು ಇಪ್ಪತ್ತು ಪೇಜ್ ಹಬ್ಬಬ್ಬ ಅಂದ್ರೆ ಒಂದು ಇಪ್ಪತ್ತು ಪೇಜಲ್ಲಿ ಮುಗಿಸೋಗುತ್ತೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟ ಏನಿದು ಪ್ರತಿಯೊಂದಕ್ಕೂ ದಾಖಲೆ ಇವನು ಇಂಥವನಿಗೆ ಫೋನ್ ಮಾಡಿ ಇಂಥದ್ದೇನೋ ಹೇಳದ ಅಂದರೆ ಕಾಲ್ ರೆಕಾರ್ಡಲ್ಲಿ ಆ ಫೋನ್ ಕಾಲ್ ಇರಬೇಕು ಆಡಿಯೋ ಸಿಗೋದಿಲ್ಲ ಬಿಡಿ ಇರಬೇಕದು ಅದಕ್ಕೆ ಪೂರಕವಾದಷ್ಟೂ ಸಾಕ್ಷಿಗಳಿದಾವೆ ಇದನ್ನು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸಂಪುಟ ಒಂದು ಅಂತ ಕರೆದಿದ್ದಾರೆ ಇನ್ನೂ ಅಡಿಷನಲ್ ಚಾರ್ಜ್ ಶೀಟ್ ಬಾಕಿ ಇದೆ ರೇಣುಕಾಸ್ವಾಮಿ ಪವಿತ್ರ ಗೌಡಾಗೆ ಒಂದು ಅಶ್ಲೀಲ ಸಂದೇಶ ಕಳಿಸಿದ ಅನ್ನೋದರಿಂದ ಶುರುವಾಗುತ್ತೆ ಅದು ಅದರ ಸ್ಕ್ರೀನ್ಶಾಟ್ಸ್ ಬೈಕ್ನಲ್ಲಿ ಬಂದ ರೇಣುಕಾ ಸ್ವಾಮಿಯನ್ನು ಇಟಿಯೋಸ್ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದು ಅದರ ಫುಟೇಜು ಅಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದಾನೆ ಇಲ್ಲಿ ಇಟಿಯೋಸ್ ಕಾರ್ನಲ್ಲಿ ಪಿಕಪ್ ಆಗಿದ್ದಾನೆ ದಾರಿಯಲ್ಲಿ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಆರೋಪಿಗಳು ಮದ್ಯ ಖರೀದಿ ಮಾಡ್ತಾರೆ ದುರ್ಗಾಬಾರ್ನ ಸಿ ಸಿ ವಿ ಫುಟೇಜು ಎಲ್ಲೂ ಲಿಂಕ್ ಮಿಸ್ ಆಗಂಗಿಲ್ಲ ಬಾರ್ನ ಸಿ ಸಿ ಟಿ ವಿ ಫುಟೇಜು ಅವನಿದ್ನಲ್ಲ ಜಗದೀಶ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದವನು ಅವನು ಮುಂಚೆ ಏನೋ ಕೇಸ್ ಕೇಸ್ ಮಾಡಿರು ಮಾಡಿದ ಅನುಭವ ಇರಬೇಕು ಅವನಿಗೆ ಅವನು ಕಾರಲ್ಲಿ ಕುಡಿಸ್ಕೊಂಡ ತಕ್ಷಣ ಹೊಡೆಯಕ್ಕೆ ಶುರು ಮಾಡಿದ್ನಂತ ರೇಣುಕಾ ಸ್ವಾಮಿನ ಅವನ ಹತ್ರ ಉಂಗ್ರ ಚೈನು ಕಿತ್ಕೊಂಡಿದ್ದಾರೆ ಬಾರ್ನಲ್ಲಿ ಲಿಕ್ಕರ್ ಖರೀದಿ ಮಾಡಿ ಅವನತ್ರ ಫೋನ್ಪೇ ಮಾಡಿಸಿದ್ದಾರೆ ಫೋನ್ ಪೇ ಮಾಡಿಸಿದ್ದಾರೆ ಕಾರ್ ಬರಬೇಕಲ್ಲ ಟೋಲ್ ಗೇಟ್ಗಳಲ್ಲಿ ಸಿ ಸಿ ಟಿವಿಲಿ ರೆಕಾರ್ಡ್ ಆಗುತ್ತೆ ನೆಲಮಂಗಲದ ಟೋಲ್ ಗೇಟಿಗೆ ಬಂದಾಗ ಇದು ವಿತ್ ನಂಬರ್ ಈ ಕಾರು ಇಷ್ಟೊತ್ತಿಗೆ ದಾಟ್ತು ನೋಡಿ ಇಲ್ಲಿ ಅಂತ ಇದೆಲ್ಲ ನಡೀತಾ ಇದ್ದಾಗ ಸ್ಟೋನಿ ಬ್ರೂಕ್ನಲ್ಲಿ ಕುಡಿತಾ ಕುತ್ಕೊಂಡಿದ್ದ ದರ್ಶನ್ ಅಲ್ಲಿಂದ ಎದ್ದು ಪವಿತ್ರ ಗೌಡನ್ನು ಕರ್ಕಂಡು ಶಡ್ಡಿಗೆ ಬಂದಿದ್ದು ಪಬ್ ಎದುರಿಗೆ ಅಭಿಮಾನಿಗಳನ್ನು ಭೇಟಿಯಾಗಿ ಅಲ್ಲೊಂದಷ್ಟು ಫೋಟೋ ಗಿಟ್ ಅದಕ್ಕೆ ಪ್ರೂಫ್ ಷಡ್ ಎದುರಿಗೆ ಅಭಿಮಾನಿಗಳ ಭೇಟಿ ಸಾರಿ ಪಬ್ ಎದುರಿಗೆ ಅಭಿಮಾನಿಗಳ ಭೇಟಿ ಷಡ್ಡಿಗೆ ಬರೋದಕ್ಕಿಂತ ಮುಂಚೆ ಪವಿತ್ರ ಗೌಡಾಳನ್ನು ಷಡ್ಡಿಗೆ ಕರ್ಕೊಂಡು ಬರ್ತಾ ಇರೋ ಸಿ ಸಿ ಟಿವಿ ಫುಟೇಜು ಕರ್ಕೊಂಡು ಬರ್ತಾ ಇರೋದು ಇದು ಕರ್ಕೊಂಡು ಬರೋದಂದ್ರೆ ಅವ್ರವ್ರ ಮನೆದೇ ಆಗ್ಬೇಕು ಅಂತಿಲ್ಲ ಕಾರ್ ಹತ್ತಿಸ್ಕೊಂಡಿದ್ದು ಒಂದು ಮನೆಯಲ್ಲಿ ರೆಕಾರ್ಡ್ ಆಗಿದ್ರೆ ಒಂದು ಮನೆಯ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದ್ರೆ ಆ ಕಾರ್ ಬರ್ತಾ ಇರೋದು ಇನ್ನೊಂದು ಕ್ಯಾಮ್ರಾ ಇನ್ನೊಂದು ಮನೆಯ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಯಾರ ಮನೆಯ ಸಿಸಿ ಕ್ಯಾಮ್ರಾದಲ್ಲಿದೆ ವಿವರಗಳಿದಾವು ಅದರಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಒಟ್ಟೊಟ್ಟಿಗೆ ಶೆಡ್ಗೆ ಬರುವ ಸಿ ಸಿ ಟಿವಿ ದೃಶ್ಯ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಗೆ ಬಳಸಿದ ಪವಿತ್ರ ಗೌಡಾಳ ಚಪ್ಪಲಿ ಇವೆಲ್ಲ ಮಾರ್ಕ್ ಆಗ್ತವೆ ಒಂದೊಂದು ಒಂದೊಂದು ಸಾಕ್ಷಿ ಅಂತ ಒಂದು ದರ್ಶನ್ ಚಪ್ಪಲಿ ಒಂದು ಪವಿತ್ರಗೌಡ ಚಪ್ಪಲಿ ಒಂದು ಜೊತೆ ಹಲ್ಲೆಗೊಳಗಾದ ಸ್ವಾಮಿ ಪ್ರಾಣಭಿಕ್ಷೆ ಬೇಡ್ತಾ ಇರುವ ಫೋಟೋ ಅದಕ್ಕಿಂತ ಮೊದಲಿನ ಫೋಟೋ ಇದೆ ಇದು ಇದನ್ನು ವಿನಯ್ ಕಳಿಸಿರ್ತಾರೆ ಇವೆರಡು ಫೋಟೋನು ವಿನಯ್ ಮೊಬೈಲಿಂದ ರಿಟ್ರೀವ್ ಆಗಿರೋದು ಹೊಡಸ್ಕೊಂಡು ಪ್ರಜ್ಞಾಹೀನಾಗಿ ಬಿದ್ದಿದ್ದ ರೇಣುಕಾಸ್ವಾಮಿ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿರೋ ಫೋಟೋ ಇದು ರೇಣುಕಾಸ್ವಾಮಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ನಂತರ ಪುನೀತ್ ಜೊತೆಗೆ ಪವಿತ್ರ ಗೌಡ ಶೆಡ್ನಿಂದ ಹೊರಗೆ ಹೋಗ್ತಾ ಇರುವ ಫೋಟೋ ಇವೆಲ್ಲ ಸಿ ಸಿ ಟಿವಿ ಸ್ನ್ಯಾಪ್ಶಾಟ್ಸ್ ಇವು ಗ್ರಾಪ್ಗಳು ಜೀಪ್ನಲ್ಲಿ ದರ್ಶನ್ ವಿನಯ್ ಶೆಡ್ನಿಂದ ಮನೆಗೆ ಬಂದಂಥ ದೃಶ್ಯ ಜಿ ಪ್ರಾಂಗ್ಲನ್ ಪೊಲೀಸ್ ಸ್ಟೇಷನ್ ಮುಂದೆ ಅನಾಥವಾಗಿ ನಿಂತ್ಕೊಂಡಿದ್ದಾವೆಲ್ಲ ಗಾಡಿಗಳು ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಬಿಸಾಕಿದ ಮೇಲೆ ವೈಟ್ ಕಲರ್ ಸ್ಕಾರ್ಪಿಯೋ ಹೋಗ್ತಾ ಇರುವಂತಹ ದೃಶ್ಯ ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ತಗೊಂಡೋಗಿ ಬಾಡಿ ಎಸಿತಾರೆ ಅವರು ಬಾಡಿನ ಬ್ರಿಡ್ಜ್ ಒಳಗೆ ಎಸೆಯೋದು ಬೇಡ ಅಂದರೆ ಕಾಲುವೆ ಒಳಗೆ ಎಸೆಯೋದು ಬೇಡ ದಂಡೆಗೆ ಇಡಬೇಕು ಅಂತ ಡಿಸೈಡ್ ಆಗಿರುತ್ತೆ ಹಂಗೆ ಎಸಿತಾರಲ್ಲಿ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಯಾವುದೋ ಗಾಡಿ ಬಂದುಬಿಡುತ್ತೋದು ಕೆಳಗಿದ್ದವ್ರು ಕೆಳಗೆ ಸ್ಟೇರಿಂಗ್ ಹಿಡ್ಕಂಡು ಕುತ್ಕೊಂಡು ಅವ್ನು ಸ್ಟೇರಿಂಗ್ ಹಿಡ್ಕಂಡು ಕುತ್ಕೊಂಡು ಹಂಗೆ ಅವ್ನು ಬಿಟ್ಕೊಂಡು ಹೋಗ್ಬಿಡ್ತಾನೆ ಸಿಕ್ಕಾಕತ್ತೀವಿ ಅಂತ ಹಿಂದಿನ ಡೋರ್ ಕ್ಲೋಸ್ ಕೂಡ ಆಗಿರೋದಿಲ್ಲ ಇವರು ಓಡ್ಕಂಡು ಹೋಗೋದು ಹಿಂದಿನ ಹಿಂದಿನಿಂದ ಎಸೆದಂಥ ಇಬ್ಬರು ಹೋಗ್ತಾರೆ ಇವೆಲ್ಲವೂ ಅಧಿಕೃತ ದಾಖಲೆಯಲ್ಲಿರೋದನ್ನು ತೋರಿಸ್ತಾ ಇದ್ದೀವಿ ನಾವು ಬಾಡಿ ಎಸ್ದ ನಂತರ ಸ್ಕಾರ್ಪಿಯೋ ಹೋಗೋದು ಸರೆಂಡರ್ ಆಗುವ ಚರ್ಚೆಗಾಗಿ ದರ್ಶನ್ ಮನೆಗೆ ಆರೋಪಿಗಳು ಬಂದಿರುವ ಸಿಸಿಟಿವಿ ಫುಟೇಜ್ ಸರೆಂಡರ್ ಆಗೋದಕ್ಕೆ ರಾಘವೇಂದ್ರ ನಿಖಿಲ್ ಕಾರ್ತಿಕ್ ಮತ್ತು ಕೇಶವಮೂರ್ತಿ స్టేషన్ పోలీస్ స్టేషన్ సిసిటి ఫుటేజ్ పొలీస్ స్టేషన్ ఎందు ఏష్యెట్ న్యూస్ నెట్వర్క్ ప్రస్తుతి ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್